ಸ್ನೇಹಿತರೆ, ಭಾರತದ ತಲೆಯಂತಿದ್ದ ಕಾಶ್ಮೀರವನ್ನ ಪಾಪಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿತ್ತು. ಪಿಒಕೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಬೇಕೆಂದು ನಾವು ಹೋರಾಡ್ತಾಗಿದ್ರೆ ದಶಕಗಳಿಂದ ಪಾಕಿಸ್ತಾನಿಯರು ಆ ಪ್ರದೇಶವನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿತ್ತು. ಆದ್ರೀಗ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ತಿನ್ನಲು ಒಂದು ತುತ್ತು ಅನ್ನಕ್ಕೂ ಅಲ್ಲಿನ ಜನ ಪರದಾಡುವಂತಾಗಿದೆ. ಹೀಗಾಗಿ ಅಲ್ಲಿನ ಜನರೇ ಬೀದಿಗಿಳಿದು ಪಾಕ್ ಮಿಲಿಟರಿ ಪಡೆ ಹಾಗೂ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡುತ್ತಿದ್ದಾರೆ. ನಮ್ಮನ್ನ ಭಾರತಕ್ಕೆ ಸೇರಿಸಿ, ಈ ಪ್ರದೇಶವನ್ನ ಭಾರತದ ಲಡಾಕ್ನೊಂದಿಗೆ ವಿಲೀನ ಮಾಡಿ ಅಂತ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಇದರಿಂದ ಭಾರತದ ಮುಂದೆ ಪಾಕಿಸ್ತಾನ ಮತ್ತೊಮ್ಮೆ ಮಂಡಿಗುರುವ ಪರಿಸ್ಥಿತಿ ಉದ್ಭವವಾಗಿದೆ. ಇದೆಲ್ಲದರ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಪಾಕಿಸ್ತಾನದ ಈ ಪರಿಸ್ಥಿತಿಗೆ ಕಾರಣವೇನು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶದಲ್ಲಿ ನಮ್ಮ ಹಿರಿಯರು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹೇಳಿಕೊಡುವುದು ಒಂದೇ ಒಂದು ನೀತಿ, ಅದೇನೆಂದ್ರೆ ಏನಾದರೂ ಆಗೋ ಮೊದಲು ಮಾನವನಾಗೋ ಅಂತ. ಆದ್ರೆ ಪಾಕಿಸ್ತಾನದಲ್ಲಿ ಆ ರೀತಿಯ ವಾತಾವರಣ ಇಲ್ಲ. ಅಲ್ಲಿ ಮೊದಲು ಭಯೋತ್ಪಾದನೆ, ಉಗ್ರರು, ಅಟ್ಟಹಾಸದಿಂದ ಮೆರೆಯುವಂತ ಕೆಟ್ಟ ವಾತಾವರಣ ಅಲ್ಲಿದೆ. ನೆರೆಹೊರೆ ದೇಶಗಳ ಮೇಲೆ ತಮ್ಮ ದ್ವೇಷದ ಜ್ವಾಲೆಯನ್ನ ಹೊತ್ತಿಸುತ್ತಲೇ ಇರ್ತಾರೆ. ಭಾರತದೊಂದಿಗೆ ಕಾಲು ಕೆರೆದುಕೊಂಡು ಜಗಳ ಮಾಡಿ ಈಗ ಬಾಲ ಸುಟ್ಟ ಬೆಕ್ಕಿನಂತಾಗಿದ್ರೂ ಅಫ್ಘಾನಿಸ್ತಾನದ ವಿರುದ್ಧ ನಿರಂತರವಾಗಿ ಹುಚ್ಚಾಟದಲ್ಲಿ ತೊಡಗಿಕೊಂಡಿದ್ದಾರೆ. ಆದ್ರೆ ಈಗ ಪಾಕಿಸ್ತಾನಕ್ಕೆ ಬಂದಿರುವ ದೊಡ್ಡ ಪಿಡುಗೆ ಭಯೋತ್ಪಾದನೆ. ತಾವೇ ಹುಟ್ಟಿಹಾಕಿದ್ದ ಉಗ್ರರು ಈಗ ತಮಗೆ ಹಿಂತಿರುಗಿದ್ದಾರೆ. ಪಾಕಿಸ್ತಾನದ ಐಎಸ್ಐ ಹಲವಾರು ಉಗ್ರ ಸಂಘಟನೆಗಳನ್ನ ಪೋಷಣೆ ಮಾಡ್ತಾ ಇದೆ ಅಂತ ಭಾರತ ಹಲವಾರು ಬಾರಿ ವಿಶ್ವಮಟ್ಟದಲ್ಲಿ ಹೇಳಿತ್ತು. ಆದ್ರೆ ನಮಗೂ ಉಗ್ರರಿಗೂ ಸಂಬಂಧವೇ ಇಲ್ಲ ಅಂತ ಪಾಕಿಸ್ತಾನ ಹೇಳುತ್ತಲೇ ಬಂದಿತ್ತು. ಆದ್ರೆ ಜಾಗತಿಕ ಸಮುದಾಯ ಪಾಕಿಸ್ತಾನದ ಮೇಲೆ ಒಂದು ಕಣ್ಣಿಟ್ಟಿತ್ತು. ಉಗ್ರರಿಗೆ ಹಣದ ನೆರವು ಎಲ್ಲಿಂದ ಬರ್ತಾ ಇದೆ ಅಂತ. ಈ ಉಗ್ರರನ್ನ ಪೋಷಿಸುತ್ತಿರುವುದು ಪಾಕಿಸ್ತಾನದ ಸರ್ಕಾರ ಎಂಬುದು ಸಾಬೀತಾಗುತ್ತಿದ್ದಂತೆ ಅವರನ್ನ ಬೂದು ಬಣ್ಣದ ಪಟ್ಟಿಗೆ ಸೇರಿಸಿತು. ಇದರರ್ಥ ನಿಮ್ಮ ದೇಶದಲ್ಲಿ ಭಯೋತ್ಪಾದನೆಗೆ ನೆರವು ಸಿಕ್ತಾಗಿದೆ, ಈಗಲೇ ಎಚ್ಚೆತ್ತುಕೊಳ್ಳಿ, ಇಲ್ಲವಾದರೆ ಕಪ್ಪು ಪಟ್ಟಿಗೆ ನಿಮ್ಮನ್ನ ಸೇರಿಸಲಾಗುತ್ತೆ, ಆಗ ಉಸಿರಾಡಲು ನಿಮಗೆ ಕಷ್ಟವಾಗುತ್ತೆ ಅಂತ ಹೇಳಿತ್ತು. ಹೀಗಾಗಿ ಸಾಲ ಮಾಡಿ ಉಗ್ರರನ್ನ ಸಾಕ್ತಿದ್ದಂತಹ ಪಾಕಿಸ್ತಾನಕ್ಕೆ ವಿಶ್ವಬ್ಯಾಂಕ್ ಸಾಲ ಕೊಡೋದನ್ನ ಕಡಿಮೆ ಮಾಡ್ತು. ಜೊತೆಗೆ ಯುರೋಪಿಯನ್ ಯೂನಿಯನ್ ಪಾಕಿಸ್ತಾನವನ್ನ ದೂರ ಸರಿಸಿಬಿಡ್ತು, ಸಾಲವನ್ನು ಕೊಡಲಿಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ನಿಜಕ್ಕೂ ಭಿಕ್ಷೆ ಬೇಡುವಂತ ಸ್ಥಿತಿ ಎದುರಾಗಿದ್ದು ಕೋವಿಡ್ನಿಂದ. ಉಗ್ರರನ್ನ ಪೋಷಿಸಲು ವಿಶ್ವಬ್ಯಾಂಕ್ ಕೈಕೊಟ್ಟ ಮೇಲೆ ಪಾಕಿಸ್ತಾನದ ಕೈ ಹಿಡಿದಿದ್ದು ಚೀನಾ ದೇಶ. ಜೊತೆಗೆ ಅರಬ್ ದೇಶಗಳಲ್ಲೂ ಪಾಕಿಸ್ತಾನ ಭಿಕ್ಷೆ ಬೇಡ್ತಾಗಿತ್ತು. ಆದ್ರೆ ಅಸಲುಗಿರ್ಲಿ, ಅದರ ಬಡ್ಡಿಗೆನ್ನು ತೀರಿಸಲು ಪಾಕಿಸ್ತಾನಕ್ಕೆ ಆಗ್ಲೇ ಇಲ್ಲ. ಜೊತೆಗೆ ಕೋವಿಡ್ಡಲೇ ವಿಶ್ವದ ತುಂಬಾ ವ್ಯಾಪಿಸಿತ್ತು. ಇದರಿಂದ ಪಾಕ್ ನೆರವಿಗೆ ಯಾವ ದೇಶವೂ ಮುಂದೆ ಬರಲಿಲ್ಲ, ಹಾಗೂ ಪಾಕಿಸ್ತಾನವು ಕೋವಿಡ್ನಿಂದ ತತ್ತರಿಸಿ ಹೋಗಿತ್ತು. ಇದಲ್ಲದೆ ನಿಮಗೆಲ್ಲ ತಿಳಿದಿರುವಂತೆ ಭಾರಿ ಮಳೆಯಿಂದಾಗಿ ಪಾಕಿಸ್ತಾನದಲ್ಲಿ ಭೀಕರ ಪ್ರವಾಹ ಕೂಡ ಬಂತು. ಇದರಿಂದ ಪಾಕಿಸ್ತಾನ ತತ್ತರಿಸಿ ಹೋಯ್ತು. ವಿದೇಶಗಳಿಂದ ಸಾಲ ಸಿಗ್ತಾಗಿಲ್ಲ, ಕೃಷಿಗಿಲ್ಲ, ಶಿಕ್ಷಣ ನೀಡಲು ಆಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಬೇರೆ. ಹೀಗೆ ಪಾಕಿಸ್ತಾನಕ್ಕೆ ಚೇತರಿಸಿಕೊಳ್ಳಲು ಆಗದಂತ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಹೋಯ್ತು. ದೇಶದ GDP ಕೂಡ ಕುಸಿದು ಬಿತ್ತು. ಪಾಕಿಸ್ತಾನದ ಬ್ಯಾಂಕ್ಗಳು ಜನರಿಗೆ ಕೊಟ್ಟಿದ್ದ ಸಾಲದ ಮೇಲೆ ವಿಪರೀತ ಬಡ್ಡಿಗೆನ ವಿಧಿಸ್ತಾ ಇದೆ. ಈ ಎಲ್ಲದರ ಮಧ್ಯೆ ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾಯಿತು. ಈ ವೇಳೆ ಒಮ್ಮೆ ರಷ್ಯಾ ಅಧ್ಯಕ್ಷರನ್ನ ಭೇಟಿಯಾದ ತಪ್ಪಿಗೆ ಪಾಕ್ ಸರ್ಕಾರವೇ ಉರುಳಿ ಹೋಯ್ತು. ಇದಾದ ಮೇಲೆ ಹೊಸ ಸರ್ಕಾರ ರಚನೆಯಾಗಿದ್ರೂ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಏನೂ ಸಹ ಸಿಗ್ತಾಗಿಲ್ಲ. ಗ್ಯಾಸ್ ಇರಬಹುದು, ದಿನಸಿ ಇರಬಹುದು, ಪೆಟ್ರೋಲ್, ಡೀಸೆಲ್, ಹೀಗೆ ಯಾವುದೂ ಸಿಗ್ತಾಗಿಲ್ಲ. ಸಿಕ್ಕರೂ ಅದರ ಬೆಲೆ ವಿಪರೀತವಾಗಿದೆ. ಇದ್ದಿದ್ರಲ್ಲೂ ಮಾತ್ರೆ ಔಷಧಿಗಳಂತೂ ಸಿಗ್ತಾನೆಗಿಲ್ಲ. ಹೀಗಾಗಿ ಜನರಿಗೆ ತಿನ್ನಲು ಸಹ ಏನೂ ಸಿಗ್ತಾಗಿಲ್ಲ. ಜನರ ಜೀವನಕ್ಕೆ ವಿಪರೀತ ಕಷ್ಟ ಆಗ್ತಾಗಿದೆ. ಹೀಗೆ ಪಾಪರಾಗಿರುವ ಪಾಕಿಸ್ತಾನದಲ್ಲಿ ಜನರು ಹೇಗೆ ತಾನೇ ಜೀವನ ಮಾಡ್ತಾರೆ? ಹೀಗೆ ಆರ್ಥಿಕ ಬಿಕ್ಕಟ್ಟಿನಿಂದ ಪಾಕ್ ತತ್ತರಿಸಿ ಹೋಗಿದ್ದು ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶವನ್ನ ಭಾರತದೊಂದಿಗೆ ವಿಲೀನ ಮಾಡುವಂತೆ ಒತ್ತಾಯಿಸಿ ಪಾಕ್ ಮಿಲಿಟರಿ ಹಾಗೂ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಆರಂಭಿಸಿದ್ದಾರೆ. ಇದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಮೂಲ ಪಾಕಿಸ್ತಾನಿಯರಿಗೆ ತಿನ್ನಲು ಅನ್ನವೂ ಸಹ ಸಿಕ್ತಾಗಿಲ್ಲ. ಪಾಕ್ ಪ್ರಧಾನಿ ಕಚೇರಿಯಲ್ಲೇ ಸರಿಯಾಗಿ ವಿದ್ಯುತ್ ಸೌಲಭ್ಯ ಇಲ್ಲ. ಹೇಗಿದ್ದರೂ ಪಾಕಿಸ್ತಾನ ಕಾಶ್ಮೀರವನ್ನ ನಮಗೆ ಬಿಟ್ಟುಕೊಡಲು ಸಿದ್ಧವಾಗಿಲ್ಲ. ಆದ್ರೆ
ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವಾದ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನಕ್ಕೆ ಯಾವ ಸೌಲಭ್ಯವನ್ನು ಒದಗಿಸ್ತಾ ಇಲ್ಲ ಹಾಗೂ ಅಲ್ಲಿನ ಜನರ ವಿರುದ್ಧ ದಬ್ಬಾಳಿಕೆ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಅದರಿಂದ ಬೇಸತ್ತಿರುವ ಪಿಒಕೆ ಜನ ಈಗ ನಾವು ಭಾರತದೊಂದಿಗೆ ಸೇರ್ತೇವೆ ಎಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಮಾತನಾಡಿರುವ ಪಿಒಕೆಯ ಹೋರಾಟಗಾರ ಡಾಕ್ಟರ್ ಅಜ್ಮತ್ ಆಯು ಮಿರ್ಜಾ ಅವರು ಹೇಗಂದಿದ್ದಾರೆ ಲಡಾಕ್ನೊಂದಿಗೆ ನಮ್ಮನ್ನು ವಿಲೀನಗೊಳಿಸಿ ಅಂತ ಪಿಒಕೆ ಜನರು ಪ್ರತಿಭಟಿಸ್ತಾ ಇದ್ದಾರೆ ಇದರ ವಿಚಾರವಾಗಿ ಭಾರತ ಮಧ್ಯ ಪ್ರವೇಶಿಸಲೇಬೇಕು 1971 ರಲ್ಲಿ ಆದಂತೆ ಪಾಕ್ ಸೇನೆ ಭಾರತದ ಎದುರು ಶರಣಾಗುವ ಸಮಯ ಬಂದಿದೆ ಪರಿಸ್ಥಿತಿ ಮತ್ತಷ್ಟು ವಿಷಮ ಸ್ಥಿತಿಗೆ ತಲುಪುವ ಮುನ್ನ ಭಾರತ ಮಧ್ಯ ಪ್ರವೇಶಿಸಿ ಪಿಒಕೆಯನ್ನು ತನ್ನಲ್ಲಿ ವಿಲೀನಪಡಿಸಿಕೊಳ್ಳಬೇಕು ಇದಿಷ್ಟು ಪಾಪರೆದ್ದಿರುವ ಪಾಕಿಸ್ತಾನ ದುರುಪಯೋಗಪಡಿಸಿಕೊಂಡಿರುವ ಪಿಒಕೆ ಜಾಗವನ್ನು ಭಾರತದೊಂದಿಗೆ ವಿಲೀನ ಮಾಡುವಂತೆ ಅಲ್ಲಿನ ಜನರೇ ಕೇಳಿಕೊಳ್ಳುತ್ತಿರುವುದರ ಬಗ್ಗೆ ಮಾಹಿತಿ ಭಾರತ ಸರ್ಕಾರ ಮಧ್ಯಪ್ರವೇಶಿಸಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತದೊಂದಿಗೆ ವಿಲೀನಗೊಳಿಸಿಕೊಳ್ಳಬೇಕಾ ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ